ಬನ್ನಿ ಕರ್ನಾಟಕ ನೋಡೋಣ, ಕರುನಾಡ ಕಟ್ಟೋಣ ಎಂಬ ನುಡಿ ಬರಹದೊಂದಿಗೆ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ನೂರಾರು ಸದಸ್ಯರು ಪದಾಧಿಕಾರಿಗಳ ಜೊತೆಗೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಕರ್ನಾಟಕಕ್ಕಾಗಿ ನಾವು ಎಂಬ 14 ದಿನಗಳ ಬೈಕ್ ಜಾಥಾ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದಲ್ಲಿ ಅಂತ್ಯಗೊಂಡಿತು. ಈ ಸಂಬಂಧ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಮಾಡಲಾಯಿತು. ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಮ್ಮ ಪಕ್ಷದ ಎಲ್ಲಾ ಸದಸ್ಯರಿಗೆ ಹೊಸ ಹೆಲ್ಮೆಟ್ ನೀಡಿ ಹಾರ ಹಾಕಿ ಗೌರವಿಸಲಾಯಿತು. ನಂತರ ಮಾತನಾಡಿದ ರವಿಕೃಷ್ಣ ರೆಡ್ಡಿ, ಇಂದಿನ ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಬರೀ ಅಧಿಕಾರಕ್ಕಾಗಿ ಕೆಲಸವನ್ನ ಮಾಡ್ತಾ ಇದೆ ಹೊರತು ಸಾರ್ವಜನಿಕರ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಿಲ್ಲ. ಎಲ್ಲವೂ ಬರೀ ಬೋಗಸ್ ಆಗಿವೆ. ರಾಜ್ಯದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇವೆ. ಅದನ್ನ ತುಂಬಲು ರಾಜಕೀಯ ನಾಯಕರಿಗೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಬಹುಮುಖ್ಯ ಸಮಸ್ಯೆಗಳನ್ನ ಜನರು ಎತ್ತಿ ತೋರಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ. ರಾಷ್ಟ್ರಭಕ್ತರು ದೇಶಭಕ್ತರು ಅಂತ ಹೇಳಿಕೊಂಡು ಈ ದೇಶವನ್ನು ಕೈಗೊಳ್ಳುತ್ತಾರೆ. ಕರ್ನಾಟಕ ರಾಷ್ಟ್ರಪತಿ ಪಕ್ಷವನ್ನ ಈ ರಾಜ್ಯದ ಜನ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಆದರೆ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಈ ರಾಜ್ಯದ ಸಮಸ್ಯೆಗಳನ್ನ ಪರಿಹರಿಸುವ ಈ ರಾಜ್ಯವನ್ನು ಹಾರ ಕೇವಲ ಮೂರುವರೆ ವರ್ಷಗಳಾಗಿದೆ ಈ ಪಕ್ಷ ಸ್ಥಾಪನೆಯಾಗಿ. ಈ ಪಕ್ಷಕರ್ತೃಗಳು ಈ ರಾಜ್ಯದ ರಾಜಕಾರಣದಲ್ಲಿ ಏನೇ ಸಂಕಷ್ಟ ಬಂದರೂ ನಿಲ್ಲುತ್ತಾರಾ ಅಥವಾ ಚುನಾವಣೆ ಎದುರಿಸಿ ಓಡಿ ಹೋಗ್ತಾರಾ? ಏನು ರಾಷ್ಟ್ರೀಯ ಪಕ್ಷಗಳು ಈ ಒಂದು ರಾಜ್ಯಕ್ಕೆ ಅನ್ಯಾಯ ಮಾಡ್ತವೆ, ಹಾಗಾಗಿ ಕರ್ನಾಟಕದ ರಾಜ್ಯ ಜನತೆಗೆ ಒಂದು ಪರ್ಯಾಯವಾಗಿ ಒಂದು ರಾಷ್ಟ್ರೀಯ ಇದೊಂದು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಎದುರಾಗಿ ಮತ್ತು ವಿರುದ್ಧವಾಗಿ ಮತ್ತು ರಾಜ್ಯಕ್ಕೆ ಜನಕ್ಕೆ ಪರವಾಗಿ ಒಂದು ಇವತ್ತೇನಾದರೂ ಪಕ್ಷ ಬೇಕು ಅಂತಂದರೆ ಅದು KRS ಪಕ್ಷ ಹುಟ್ಟಾಕೊಂಡಿದ್ದೀವಿ. ಹುಟ್ಟಾಕ್ಬಿಟ್ಟು ಇವತ್ತಿನ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಆ ಹೋರಾಟದ ಮೂಲಕನೇ ಜನ ನಮ್ಮನ್ನು ಗುರುತಿಸಿದ್ದಾರೆ. ಈ ಒಂದು ಭಾಗವಾಗಿ ನಮ್ಮ ಏನು KRS ಪಕ್ಷದಿಂದ ನಾವು 31 ಜಿಲ್ಲೆಗಳ ಸುಮಾರು 3000 ಕಿಲೋಮೀಟರ್ ಬೈಕ್ ಜಾಥಾ ಅಂತ ಹಮ್ಮಿಕೊಂಡಿದ್ದು. ಅಂದರೆ ಪ್ರತಿ ಜಿಲ್ಲೆಗೆ ಹೋಗ್ಬಿಟ್ಟು ರಾಜ್ಯದ 31 ಜಿಲ್ಲೆಯ ಜನಕ್ಕೂ ನಾವು ಪರ್ಯಾಯವಾಗಿ ಇದ್ದೀವಿ ಮತ್ತು ನಾವು ಜನಪರ ರಾಜಕಾರಣವಾಗಿ ಮಾಡ್ತೀವಿ ಅಂತ ಹೇಳೋದನ್ನ ಜನಕ್ಕೆ ನಾವು ಒಂದು ಪ್ರತಿಕ್ರಿಯೆ ಮತ್ತು ನಾವಿದ್ದೀವಿ ಅಂತ ಹೇಳೋ ಅಂಥ ಪ್ರಯತ್ನ ಇದಾಗಿತ್ತು. ಇದು ದೇವನಹಳ್ಳಿಯಿಂದ ಶುರುವಾಗಿ ಈಗ ನೆಲಮಂಗಲದಲ್ಲಿ ಇದು ಸಮಾರೋಪ ಆಗ್ತಾ ಇದೆ. ಇಲ್ಲಿ ಸುಮಾರು ನೀವೇ ನೋಡಿದ ಹಾಗೆ 1000 ಜನದ ಮೇಲೆ ಸೇರಿದ್ದಾರೆ. ಎಲ್ಲ ಜಿಲ್ಲೆ ನಾನಾ ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಏನು ಈ ರಾಷ್ಟ್ರೀಯ ಪಕ್ಷಗಳಿಂದ ಅನ್ಯಾಯ ಆಗ್ತಿದೆ ಅದನ್ನು JCB ಪಕ್ಷಗಳನ್ನು ತಿರಸ್ಕರಿಸಿ ಒಂದು ಪ್ರಾದೇಶಿಕ ಪಕ್ಷನ ಆಯ್ಕೆ ಮಾಡಿಕೊಳ್ಳಿ ಅಂತ ಸಂದೇಶ ನಮ್ಮ ನೆಲಮಂಗಲದ ಸಮಾವೇಶದಾಗಿತ್ತು. ಸರ್ ತುಂಬ ಚೆನ್ನಾಗಿದೆ ಹೇಳಿದ್ನಲ್ಲ, ಇವತ್ತು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಇವತ್ತು ಪೊಲೀಸ್ ಠಾಣೆಗಳಲ್ಲಾಗಿರ್ಬೋದು ಯಾವುದೇ ಸರ್ಕಾರಿ ಕಚೇರಿಗಳಾಗಿ ಆಗಿರುವಂಥ ಅನ್ಯಾಯನ ಇವತ್ತು ಧೈರ್ಯವಾಗಿ ನಿಂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಅದು KRS ಪಕ್ಷ ಮಾತ್ರ. ಹಾಗಾಗಿ ಜನಗಳಿಗೆ ಬಹುತೇಕ ತಲುಪಿದ್ದೀವಿ, ಇನ್ನು ಮುಂದೆ ಕೂಡ ತಲುಪ್ತೀವಿ. ಮತ್ತು ಹೋದ ಕಡೆ ಎಲ್ಲ ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು. ಸರ್ ಸುಮಾರು ಒಂದು 100-150 ಬೈಕ್ಗಳು ಹೋಗಿದ್ವಿ ಇವತ್ತು, ನೀವೇ ನೋಡಿದ್ರಿ 100-150 ಬೈಕ್ಗಳಲ್ಲಿ ಹೋಗಿದ್ವಿ ಅಲ್ಲಲ್ಲಿ. ಮತ್ತು ಆ ತಾಲೂಕು ಮತ್ತು ಆ ಜಿಲ್ಲೆಗಳಲ್ಲಿ ಅವ್ರವ್ರು ಸೇರ್ಕೊತಾ ಇದ್ರು. ಇದೇ ಫೆಬ್ರವರಿ 19 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷದ ಸೈನಿಕರು ರಾಜ್ಯದ 31 ಜಿಲ್ಲೆಗಳಲ್ಲಿ ಕರ್ನಾಟಕಕ್ಕಾಗಿ ನಾವು ಅನ್ನುವಂಥ ಹೆಸರಿನಲ್ಲಿ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವಾದ KRS ಪಕ್ಷವನ್ನು ಬೆಂಬಲಿಸಿ ಅನ್ನುವಂತಹ ಮನವಿಯೊಂದಿಗೆ ಬೈಕ್ ಜಾತ್ರೆಯನ್ನು ಹಮ್ಮಿಕೊಂಡು 31 ಜಿಲ್ಲೆಗಳನ್ನು ಸಂಚರಿಸಿ ಇವತ್ತು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲಕ್ಕೆ ಬಂದು ಇಲ್ಲಿ ಸಮಾರೋಪ ಸಮಾವೇಶ ಆಯಿತು. ಪಕ್ಷದ ಸಾವಿರಾರು ಕಾರ್ಯಕರ್ತರು ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಂಡರು. ನಾವು ಸುಮಾರು 80 ಹೆಚ್ಚು ಕಡೆಗಳಲ್ಲಿ ಸಭೆಗಳನ್ನು ಮಾಡಿ 31 ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಜಿಲ್ಲಾ ಕೇಂದ್ರಗಳು, ಬೆಂಗಳೂರು ನಗರದಲ್ಲಿ ಜಿಲ್ಲಾ ಕೇಂದ್ರಕ್ಕೆ ರ್ಯಾಲಿಗೆ ಅವಕಾಶ ಇಲ್ಲ, ಮತ್ತು ಬೆಂಗಳೂರು ಗ್ರಾಮಾಂತರದ್ದು ದೇವನಹಳ್ಳಿ ಅಥವಾ ದೇವನಹಳ್ಳಿ ದೊಡ್ಡಬಳ್ಳಾಪುರ ಮಧ್ಯೆ ಇರೋದ್ರಿಂದ ಅವೆರಡು ಬಿಟ್ಟರೆ ಮಿಕ್ಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 29 ಜಿಲ್ಲಾ ಕೇಂದ್ರಗಳಲ್ಲಿ ಸಭೆಗಳಾದವು. ಅದನ್ನು ಹೊರತುಪಡಿಸಿ ಇನ್ನೂ 50 ಹೆಚ್ಚು ತಾಲೂಕು
ಕೇಂದ್ರಗಳಲ್ಲಿ ಸಭೆಗಳು, ಸಾರ್ವಜನಿಕ ಸಭೆಗಳಾಯಿತು. ಸಾವಿರಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನೂರಾರು ಜನ ಪಕ್ಷದ ಸದಸ್ಯತ್ವ ತೆಗೆದುಕೊಂಡು ದೇಣಿಗೆ ಕೊಟ್ಟರು. ಇವತ್ತು ನಮ್ಮ ರಾಜ್ಯಕ್ಕೆ ಶಾಪವಾಗಿರುವಂತಹ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಾಗಿರುವಂಥ JDS, ಕಾಂಗ್ರೆಸ್, BJP, ಆಗ ನೋಡಿದ್ರೆ ಈಗ ಕಾಂಗ್ರೆಸ್ ಮತ್ತು BJP ಎರಡೇ ಇರುವಂಥದ್ದು, JDS BJPಯ ಭಾಗವಾಗಿ ಹೋಗಿದೆ. ಇವೆರಡೂ ಪಕ್ಷಗಳು ಜನದ್ರೋಹಿ ಪಕ್ಷಗಳು, ಭ್ರಷ್ಟಾಚಾರವನ್ನು ನಿಲ್ಲಿಸಲಾರದಂಥ ಅಸಮರ್ಥ ಪಕ್ಷಗಳು. ಅದರಲ್ಲಿರುವಂಥರೆಲ್ಲ ಬಹುತೇಕವಾಗಿ ಜೈಲ್ಗೆ ಹೋಗಿ ಬಂದಿರೋರು ಅಥವಾ ಜೈಲ್ಗೆ ಹೋಗುವಂಥವರು, ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಂಥವರು. ಇವರಿಂದ ರಾಜ್ಯದ ಜನರ ಹಿತ ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಿಚಾರ ಇವತ್ತು ಜನರಿಗೆ ಮನದಟ್ಟಾಗ್ತಾ ಇದೆ. ಅದನ್ನು KRS ಪಕ್ಷ ಮತ್ತೊಮ್ಮೆ ನೆನಪಿಸಿ ಮುಂದಿನ ದಿನಗಳಲ್ಲಿ ಬನ್ನಿ, ನಮ್ಮ ಪಕ್ಷದಿಂದ ಮಾತ್ರ ಜನಸಾಮಾನ್ಯರಿಗೆ ಇಲ್ಲಿ ಒಂದು ರಾಜಕೀಯ ವೇದಿಕೆ ಇದೆ. ಬೇರೆ ಪಕ್ಷಗಳಲ್ಲಿ ನೀವು ಏನಾದ್ರೂ ಜನಪ್ರತಿನಿಧಿಗಳಾಗಬೇಕು ಅಂದರೆ ಹಣ ಹಂಚಬೇಕು, ಹೆಂಡ ಕುಡಿಸಬೇಕು, ಟಿಕೆಟ್ಗೆ ದುಡ್ಡು ಕೊಡಬೇಕು. ಆದರೆ ಅರ್ಹ, ಯೋಗ್ಯ, ಪ್ರಜ್ಞಾವಂತ ಜನರಿಗೆ KRS ಪಕ್ಷ ಒಂದು ರಾಜಕೀಯ ವೇದಿಕೆಯನ್ನು ನಿರ್ಮಿಸಿದೆ, ಬನ್ನಿ ಅಂತ ನಾವು ಹೇಳಿ ಬಂದಿದ್ದೇವೆ. ರಾಜ್ಯದ ಸಾವಿರಾರು ಜನ ಮುಂದಿನ ದಿನಗಳಲ್ಲಿ KRS ಪಕ್ಷವನ್ನು ಸೇರಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಉತ್ತಮ ನಾಯಕತ್ವ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸರ್, ಈಗ ಬೈಕ್ ಜಾಥಾ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾ. ಇವತ್ತು ಕರ್ನಾಟಕದಲ್ಲಿರುವಂಥ ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳು, JCV ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ KRS ಪಕ್ಷವನ್ನು ಬೆಂಬಲಿಸಿ ಅನ್ನುವ ಮನವಿಯೊಂದಿಗೆ ನಾವು ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ 13 ದಿನಗಳಲ್ಲಿ ಕ್ರಮಿಸಿ 3000 ಕಿಲೋಮೀಟರ್ಗಳನ್ನು ಕ್ರಮಿಸಿ ಈ ಉದ್ದೇಶದಿಂದ ಬೈಕ್ ಜಾಥಾ ಮಾಡಿದ್ದೀವಿ.